ಎಂಇಎಸ್ ಹತಾಶ ಆಗ್ಯಾರ. ಅವ್ರ ಒಂದು ಎಂಎಲ್ಎ ಇಲ್ಲ. ಮೊದಲು ಬೆಳಗಾವಿಯಲ್ಲಿ ನಾನು 94ರಾಗ ನಾ ಎಂಎಲ್ ಇದ್ದಾಗ 5 ಮಂದಿ 6 ಮಂದಿ ಎಂಇಎಸ್ ಶಾಸಕರು ಇರ್ತಿದ್ರು. ಇವತ್ತು ಬೆಳಗಾವಿ ಕಾರ್ಪೊರೇಷನ್ ಹೋಗಿದೆ, ಇವತ್ತು ಬಿಜೆಪಿ ಸಂಪೂರ್ಣ ಬಹುಮತ ಇದೆ, ಒದ್ದ ಶಾಸಕರು ಎಂಇಎಸ್ ಅವ್ರು ಬಂದಿಲ್ಲ. ಅವರ ಅಂತ್ಯದ ದಿನಗಳಿರೋದ್ರಿಂದ ಎಂಇಎಸ್ ಅವರು ಈ ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಎಂಇಎಸ್ ಗೆ ಮರಾಠ ಸಮಾಜಕ್ಕೆ ಏನೂ ಸಂಬಂಧ ಇಲ್ಲ. ಇವರೊಂದು ಭಾಷಾ ಹೆಸರಿನಿಂದ ಇಡೀ ಬೆಳಗಾವಿಯಲ್ಲಿ ಅಶಾಂತಿ ಮೂಡಿಸುವಂತ ಕೆಲಸ ಪುಂಡಾಟರಿದ್ದಾರೆ. ಪೊಲೀಸರ ಗಾಡಿ ಮೇಲೂ ಹೋಸಲ ಏನು ಕಲ್ಲು ಹಾಕಿದ್ರು ಎಲ್ಲಾನು ಮಾಡ್ತಾರೆ. ಅವರೆಲ್ಲ ಕೋಲಾಪುರ ಆ ಭಾಗದಿಂದ ಗುಂಡಾಗಳು ಬರ್ತಾರೆ, ಇಲ್ಲಿ ಬೆಳಗಾವಿಯವರಲ್ಲ. ಅವರಿಗೆ ಎಂಇಎಸ್ ಅವರು ಹತಾಶೆ ಆಗ್ಯಾರ. ಅವ್ರ ಒಂದು ಎಂಎಲ್ಎ ಇಲ್ಲ. ಮೊದಲು ಬೆಳಗಾವಿಯಲ್ಲಿ ನಾನು 94ರಾಗ ನಾ ಎಂಎಲ್ಎ ಇದ್ದಾಗ 5 ಮಂದಿ 6 ಮಂದಿ ಎಂಇಎಸ್ ಶಾಸಕರು ಇರ್ತಿದ್ರು. ಇವತ್ತು ಬೆಳಗಾವಿ ಕಾರ್ಪೊರೇಷನ್ ಹೋಗಿದೆ, ಇವತ್ತು ಬಿಜೆಪಿ ಸಂಪೂರ್ಣ ಬಹುಮತ ಇದೆ, ಒದ್ದ ಶಾಸಕರು ಎಂಇಎಸ್ ಅವ್ರು ಬಂದಿಲ್ಲ. ಅವರ ಅಂತ್ಯದ ದಿನಗಳಿರೋದ್ರಿಂದ ಎಂಇಎಸ್ ಅವರು ಈ ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಎಂಇಎಸ್ ಗೆ ಮರಾಠ ಸಮಾಜಕ್ಕೆ ಏನೂ ಸಂಬಂಧ ಇಲ್ಲ. ಇವರೊಂದು ಭಾಷಾ ಹೆಸರಿನಿಂದ ಇಡೀ ಬೆಳಗಾವಿಯಲ್ಲಿ ಅಶಾಂತಿ ಮೂಡಿಸುವಂತ ಕೆಲಸ ಪುಂಡಾಟರಿದ್ದಾರೆ. ಪೊಲೀಸರ ಗಾಡಿ ಮೇಲೂ ಹೋಸಲ ಏನು ಕಲ್ಲು ಹಾಕಿದ್ರು ಎಲ್ಲಾನು ಮಾಡ್ತಾರೆ. ಅವರೆಲ್ಲ ಕೋಲಾಪುರ ಆ ಭಾಗದಿಂದ ಗುಂಡಾಗಳು ಬರ್ತಾರೆ, ಇಲ್ಲಿ ಬೆಳಗಾವಿಯವರಲ್ಲ. ಅವರಿಗೆ ಎಂಇಎಸ್ ಅವರು ಹತಾಶ ಆಗ್ಯಾರ. ಅವ್ರ ಒಂದು ಎಂಎಲ್ಎ ಇಲ್ಲ. ಮೊದಲು ಬೆಳಗಾವಿಯಲ್ಲಿ ನಾನು 94ರಾಗ ನಾ ಎಂಎಲ್ಎ ಇದ್ದಾಗ 5 ಮಂದಿ 6 ಮಂದಿ ಎಂಇಎಸ್ ಶಾಸಕರು ಇರ್ತಿದ್ರು. ಇವತ್ತು ಬೆಳಗಾವಿ ಕಾರ್ಪೊರೇಷನ್ ಹೋಗಿದೆ, ಇವತ್ತು ಬಿಜೆಪಿ ಸಂಪೂರ್ಣ ಬಹುಮತ ಇದೆ, ಒದ್ದ ಶಾಸಕರು ಎಂಇಎಸ್ ಅವ್ರು ಬಂದಿಲ್ಲ. ಅವರ ಅಂತ್ಯದ ದಿನಗಳಿರೋದ್ರಿಂದ ಎಂಇಎಸ್ ಅವರು ಈ ಪುಂಡಾಟಿಕೆ ಮಾಡ್ತಾ ಇದ್ದಾರೆ. ಎಂಇಎಸ್ ಗೆ ಮರಾಠ ಸಮಾಜಕ್ಕೆ ಏನೂ ಸಂಬಂಧ ಇಲ್ಲ. ಇವರೊಂದು ಭಾಷಾ ಹೆಸರಿನಿಂದ ಇಡೀ ಬೆಳಗಾವಿಯಲ್ಲಿ ಅಶಾಂತಿ ಮೂಡಿಸುವಂತ ಕೆಲಸ ಪುಂಡಾಟರಿದ್ದಾರೆ. ಪೊಲೀಸರ ಗಾಡಿ ಮೇಲೂ ಹೋಸಲ ಏನು ಕಲ್ಲು ಹಾಕಿದ್ರು ಎಲ್ಲಾನು ಮಾಡ್ತಾರೆ. ಅವರೆಲ್ಲ ಕೋಲಾಪುರ ಆ ಭಾಗದಿಂದ ಗುಂಡಾಗಳು ಬರ್ತಾರೆ, ಇಲ್ಲಿ ಬೆಳಗಾವಿಯವರಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.